आमले डबल इंजिन सरकार बेनिफिट हेगागत्ते 2015 ಒಂದು ಒಕ್ಕೂಟವಾಗಿ ಇಡಿ ದೇಶ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಟ್ಟಾಗಿರಬೇಕು ಅನ್ನೋದನ್ನ ಆಧರಿಸಿಯೇ ಪ್ರಧಾನಮಂತ್ರಿಗಳು ವಿವಿಧ ದೇಶಗಳ ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ತನ್ನ ನಿಯೋಗದಲ್ಲಿ ಕರ್ಕೊಂಡು ಹೋಗ್ತಾರೆ 2015 ರಲ್ಲಿ 3 ದಿನಗಳ ಚೀನಾ ಪ್ರವಾಸ ಆ 3 ದಿನಗಳ ಚೀನಾ ಪ್ರವಾಸಕ್ಕೆ ಅವರು 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದರು ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಆಕರ್ಷಣೆ ಮಾಡಕ್ಕೆ ಅಂತ ಹೇಳಿ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದರು ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಗುಜರಾತ್ನ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆಗೆ ಬರಬೇಕು ಅಂತ ಆಹ್ವಾನಿಸಿದರು ಗುಜರಾತ್ ಮುಖ್ಯಮಂತ್ರಿ ಒಪ್ಪಿಕೊಂಡ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಪ್ಪಿಕೊಂಡ್ರು ಕರ್ನಾಟಕದ ಮುಖ್ಯಮಂತ್ರಿ ದೇಶದ ಪ್ರಧಾನಮಂತ್ರಿ ಜೊತೆ ಹೋಗೋದನ್ನು ನಿರಾಕರಿಸಿದರು ಇದರ ಪರಿಣಾಮ ಏನು ಇದರ ಪರಿಣಾಮ 50,000 ಜನರಿಗೆ ಉದ್ಯೋಗ ನೀಡತಕ್ಕಂತ 5 ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು 40,000 ಕೋಟಿ ವಿದೇಶಿ ಬಂಡವಾಳ ಹೂಡಿಕೆಯ ಫಾಕ್ಸ್ಕಾನ್ ಯೋಜನೆ ಮಹಾರಾಷ್ಟ್ರಕ್ಕೆ ಹೋಯಿತು 50,000 ಜನರಿಗೆ ಉದ್ಯೋಗ ನೀಡಬಹುದಾಗಿದ್ದಂತ ಯೋಜನೆ ಅವರ ಆಸಕ್ತಿ ಇದ್ದಿದ್ದು ಕರ್ನಾಟಕದ ಕಡೆಗೆ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ಸಣ್ಣ ರಾಜಕಾರಣದ ಆಲೋಚನೆ ಮಾಡಿ ರಾಜ್ಯ ಮತ್ತು ದೇಶ ಒಟ್ಟಾಗಿ ಹೋಗಬೇಕು ಅನ್ನೋದನ್ನ ಯೋಚಿಸದೆ ಸಣ್ಣ ರಾಜಕಾರಣ ಮಾಡಿದ್ರ ಪರಿಣಾಮವಾಗಿ ಆ ಫಾಕ್ಸ್ಕಾನ್ ಇನ್ವೆಸ್ಟ್ಮೆಂಟ್ ಹೋಗಿದ್ದು ಮಹಾರಾಷ್ಟ್ರಕ್ಕೆ ಅವರಿಗೆ 40,000 ಕೋಟಿ ಬಂಡವಾಳ ಹೂಡಿಕೆ ಆಯ್ತು 50,000 ಜನರ ಉದ್ಯೋಗ ಆಯ್ತು ಇಲ್ಲಿ ಕಳ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಲ್ಲ ಕಳ್ಕೊಂಡಿದ್ದು ಒಂದು ಪಕ್ಷ ಅಲ್ಲ ಮುಖ್ಯಮಂತ್ರಿ ಆಗಿದ್ದವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2015 ರಲ್ಲಿ ಇನ್ಯಾರು ಮುಖ್ಯಮಂತ್ರಿ ಎಲ್ಲ ಮುಖ್ಯಮಂತ್ರಿ ಆಗಿದ್ದವರು 2015 ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದು ಅವರು ಆಗಿದ್ದ ಕಾಲದಲ್ಲಿ ಅವರು ನಿರಾಕರಿಸಿದ ಕಾರಣಕ್ಕೆ ಆಗಿದ್ದ ಅನ್ಯಾಯ ಕರ್ನಾಟಕದ ರಾಜ್ಯದ ಜನತೆಗೆ ಆಗಿದ್ದ ಅನ್ಯಾಯ ಕರ್ನಾಟಕದ ಯುವಕರ ಭವಿಷ್ಯದ ಮೇಲೆ ಆಗಿದಂತ ಅನ್ಯಾಯ ನಾನೀಗ ಶಿವಲಿಂಗೇಗೌಡರೇ ರವಿ ಅವರು ಒಳ್ಳೆ ಎಲೆಕ್ಷನ್ ಟೈಮ್ ಗೆ ತಿಳಿದಿರಲ್ಲ ಶಿವಲಿಂಗೇಗೌಡರೇ ಈಗ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅಂತ ಹೇಳ್ತಾ ಇದ್ದೆ ನೀವು ಏನಂದ್ರೆ ನೀವು ಡಬಲ್ ಮೋಡಲ್ ಇದ್ದೀರಿ ಈ ಕಡೆನೋ ಆ ಕಡೆನೋ ಈ ಕಡೆನೋ ಹಾಕೊಂಡು ಡಬಲ್ ಮೋಡಲ್ ಇದ್ದೀರಿ ಹಾಗಾಗಿ ನೀವು ಡಬಲ್ ಮೋಡ್ ಬಿಟ್ರೆ ನಾನು ಹೇಳ್ತಾ ಇರೋ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ನೀವು ಮೂಡು ನಾನು ನಿಮಗೆ ನೋಡಿ ಏನಂದ್ರೆ ಎಣ್ಣೆ ಬಂದ್ರೆ ಕಣ್ಣು ಮುಚ್ಕೊಂಡ್ರು ಅಂತ ಒಂದು ಗಾದೆ ಮಾತಿದೆ ನಿಮ್ ಕಂಡ್ರೆ ನಮ್ಗೆ ಬಹಳ ಒಂದು ಅಪಾರವಾಗಿರುವಂತ ಪ್ರೀತಿ ವಿಶ್ವಾಸ ನಾವು ಹೇಳಿದೆ ಶಿವಲಿಂಗೇಗೌಡರ ಹಿಂಗ ಆಗತ್ರಿ ಭವಿಷ್ಯ ಎಣ್ಣೆ ಮುಂದೆ ಎಣ್ಣೆ ಬರ್ತಾ ಇದೆ ಕಣ್ಣು ಮುಚ್ಕೊಬಿಡ್ರಿ ಅಂತ ಹೇಳಿದೆ ನೀವು ಕಣ್ಣು ಮುಚ್ಕೊಂಡ್ರಿ ಈಗ ನೋಡಿ ಅತ್ಲೆಗೋ ಇತ್ಲೆಗೋ ಆ ಒಂದು ದ್ವಂದ್ವದ ಸ್ಥಿತಿಲಿ ಇದ್ದೀರಿ ಅಂದ್ರೆ ಆ ದ್ವಂದ್ವದ ಸ್ಥಿತಿ ಏ ನಮ್ಮ ಪಕ್ಕದವ್ರೆ ನನ್ನ ಮಾತು ಕೇಳಿದ್ರೆ ಈ ದ್ವಂದ್ವ ಇರ್ತಾನೆ ಇರಲ್ಲ